ನಮಸ್ತೆ, ಸುದ್ದಿ ವಿವರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಆಸ್ತಿ ಹಣ ಅಂತಸ್ತಿನ ಮುಂದೆ ಸಂಬಂಧಗಳಿಗೆ ಕೆಲವೊಮ್ಮೆ ಬೆಲೆಯೇ ಇರಲ್ಲ. ಸಂಪತ್ತಿಗಾಗಿ ಯಾರನ್ನಾದರೂ ಈ ಸಮಾಜದಲ್ಲಿ ಕೊಲೆ ಮಾಡೋಕ್ಕೆ ಹಿಂಜರಿಯಲ್ಲ ಅನ್ನೋಕೆ ಈ ಘಟನೆ ಸಾಕ್ಷಿ. ಜಮೀನು ಹಂಚಿಕೆ ಎನ್ನಲಾದ ವಿಚಾರಕ್ಕೆ ಶುರುವಾದ ಜಗಳ, ತಾರಕಕ್ಕೇರಿ ದಯಾದಿಗಳ ನಡುವೆ ಒಡಿಬಡಿ ನಡೆದು ಕೊಲೆಯಲ್ಲಿ ಜಗಳ ಅಂತ್ಯವಾದ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೆದಕ್ ಗ್ರಾಮದಲ್ಲಿ ಇಂದು ಜರುಗಿದೆ. ಮೆದಕ್ ಗ್ರಾಮದ ಹೊಲವೊಂದರಲ್ಲಿ ಮೂರು ಜನರನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಘಟನೆಯಲ್ಲಿ ತಂದೆ ಮತ್ತು ಮಗ ಸ್ಥಳದಲ್ಲೇ ಮೃತಪಟ್ಟಿದ್ದು, ತೀವ್ರವಾಗಿ ಗಾಯಗೊಂಡ ಮತ್ತೋರ್ವ ಮಗ ಸೇಡಂ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾನೆ. ಕೊಲೆಯಾದವರನ್ನ 60 ವರ್ಷದ ಮಲ್ಕಪ್ಪ ಚಿನ್ನಯ್ಯ, 26 ವರ್ಷದ ಶಂಕರಪ್ಪ ಮಲ್ಕಪ್ಪ ಮತ್ತು 27 ವರ್ಷದ ಚಿನ್ನಪ್ಪ ಮಲ್ಕಪ್ಪ ಎಂದು ಗುರುತಿಸಲಾಗಿದೆ. ಕೊಲೆಗೆ ನಿಖರ ಮಾಹಿತಿ ದೊರೆತಿಲ್ಲವಾದರೂ ಜಮೀನು ವಿವಾದ ಹಿನ್ನೆಲೆಯಲ್ಲಿ ನಡೆದ ದಾಯಾದಿಗಳ ಕಲಹವೇ ಕೊಲೆಗೆ ಕಾರಣ ಎನ್ನಲಾಗಿದೆ. ಸ್ಥಳಕ್ಕೆ ಸಿಪಿಐ ತಮ್ಮರಾಯ ಪಾಟೀಲ್ ಭೇಟಿ ನೀಡಿದ್ದು ಘಟನೆಯ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಪ್ರಕರಣ ಮುಧೋಳ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ವಾಣಿಜ್ಯ ಬ್ಯಾಂಕುಗಳ ರೈತರ ಬೆಳೆ ಸಾಲ ಒಂದೇ ಕಂತಿನಲ್ಲಿ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಪಣ. ರೈತರು ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದಿರುವ ಬೆಳೆ ಸಾಲ ಮನ್ನಾ ಯೋಜನೆಗೆ ಸಂಬಂಧಿಸಿದಂತೆ ಅರ್ಹತೆ ಹೊಂದಿರುವ ರಿಸ್ಟ್ರಕ್ಚರ್ಡ್ ಸಾಲಗಳು, ಅರ್ಹತೆ ಹೊಂದಿರುವ ಓವರ್ ಡ್ಯೂ ಸಾಲಗಳು ಹಾಗೂ ಪ್ರೋತ್ಸಾಹ ಧನಕ್ಕೆ ಅರ್ಹತೆ ಹೊಂದಿರುವ ಸಾಲಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಬಿಡುಗಡೆಯಾದ ಮೊತ್ತವನ್ನು ಕಡಿತಗೊಳಿಸಿ ಉಳಿದ ಸಂಪೂರ್ಣ ಮೊತ್ತವನ್ನು ಒಂದೇ ಕಂತಿನಲ್ಲಿ ರೈತರ ಖಾತೆಗೆ ಬಿಡುಗಡೆ ಮಾಡಲು ಅನುಮೋದನೆ ನೀಡಿ ರಾಜ್ಯ ಸರ್ಕಾರ ಇಂದು ಮಹತ್ವದ ಆದೇಶ ಹೊರಡಿಸಿದೆ. ಎನ್ಪಿಎಸ್ ಸಾಲಗಳು ಮತ್ತು ದಿನಾಂಕ 1/1/2018 ಬಡ್ಡಿ ಮೊತ್ತ ಪಾವತಿಸುವ ಬಗ್ಗೆ ಪ್ರತ್ಯೇಕವಾಗಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಈ ಆದೇಶ ತಿಳಿಸಿದೆ. ಇನ್ನು ಸಾಲ ಮನ್ನಾ ಆದ ಬಗ್ಗೆ ದೃಢೀಕರಣ ಪತ್ರವನ್ನು ಎಲ್ಲ ಫಲಾನುಭವಿಗಳಿಗೂ ಬಿಡುಗಡೆ ಮಾಡುವುದಾಗಿ ಸರ್ಕಾರ ತಿಳಿಸಿದೆ. ಪರಿಸರ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರವನ್ನು ಗ್ರೀನ್ ಸಿಟಿಯಾಗಿ ಮಾಡುವಲ್ಲಿ ಎಲ್ಲರೂ ಕೈಜೋಡಿಸಬೇಕು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಪಾಲಿಕೆ ಆಯುಕ್ತರಾದ ಫೌಜಿಯಾ ತರುಣಂ ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆ ಜೊತೆಗೆ ಇವತ್ತಿನ ನಾನು ಒನ್ ಟ್ರೀ ಪ್ಲಾಂಟೇಶನ್ ಡ್ರೈವ್ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ನಮಗೆ ಅರಣ್ಯ ಇಲಾಖೆಯವರು ತುಂಬ ಸಹಕರಿಸಿದ್ದಾರೆ, ಜೊತೆಗೆ ನಮ್ಮ ಪರಿಸರ ಅಭಿಯಂತರು ಎಲ್ಲರೂ ಮುಂದೆ ನಿಂತ್ಕೊಂಡು ಎಲ್ಲ ಆರ್ಗನೈಸ್ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಪ್ರೈವೇಟ್ ಪರ್ಸನ್ಸ್, ಡಾಕ್ಟರ್ ಉಮೇಶ್ ಶೆಟ್ಟಿ, ನಮ್ಮ ಎಸ್ ಎಸ್ ಜಿ ಗ್ರೂಪ್ಸ್, ಸ್ಕೂಲ್ ಮಕ್ಕಳು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸೇರಿ ಇದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡಿಸಿದ್ದಾರೆ. ಇದು ಕಾರ್ಯಕ್ರಮದ ಮೆಸೇಜ್ ಏನಂದರೆ, ಎಲ್ಲರದು ಜವಾಬ್ದಾರಿ. ನಾನು ಗ್ರೀನ್ರಿ ಮಾಡಬೇಕು, ಗ್ರೀನ್ ಗುಲ್ಬರ್ಗ ಮಾಡಬೇಕಂತ ಪಾಲಿಕೆದು ಮಾತ್ರ ಇಲ್ಲ, ಯಾರಾದರೂ ಒಬ್ಬರದು ಅಲ್ಲ, ಎಲ್ಲರೂ ಸೇರಿನೇ ಮಾಡಬೇಕು. ಎಲ್ಲರೂ ಒಬ್ಬೊಬ್ಬ ಮನುಷ್ಯ ಒಂದೊಂದು ಸಹ ಪ್ಲಾಂಟೇಶನ್ ಮಾಡಿಸ್ತಾರೆ ಅಂದರೆ ಡೆಫಿನೆಟ್ಲಿ ನಾನು ಕಲಬುರಗಿಗೆ ನಾನು ಗ್ರೀನ್ ಮಾಡಬಹುದು ಅಂತ ಅದು ಒಂದು ಪ್ರಯತ್ನಕ್ಕೆ ನಾನು ಮುಂದೆ ಬಂದು ಮಾಡಿಸ್ತಾ ಇರೋದು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಷ್ಟ್ರೀಯ ಬಾಲಕಾರ್ಮಿಕ ನಿರ್ಮೂಲನಾ ಹಾಗೂ ಪುನರ್ವಸತಿ ಸಂಘ ಮತ್ತು ಮಕ್ಕಳ ಸಹಾಯವಾಣಿ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬಿಎನ್ ಜರುಗು ಅವರು ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಯನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರೀನಾ, ರಶ್ಮಿ ಡಿಸೋಜಾ, ಅರುಣ್ ಕುಮಾರ್ ಕಿಣ್ಣಿ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆ ಮಗುವನ್ನು ಬಾಲಕಾರ್ಮಿಕನನ್ನಾಗಿ ಮಾಡುವಂಥ ಪದ್ಧತಿ ಅಂದರೆ ನಾವು ನಮ್ಮ ಕೈಯಾರೇ ಮಗುವಿನ ಏನು ಬೆಳವಣಿಗೆಯನ್ನು ಚೂಟುವಂಥದ್ದು. ಈ ರೀತಿ ಬಾಲಕಾರ್ಮಿಕ ಪದ್ಧತಿ ಜಾರಿಯಿರುವುದರಿಂದ ಮಗುವಿನ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರಿಣಾಮ ಆಗುತ್ತೆ. ಇದು ಇತ್ತೀಚಿನದಲ್ಲ, ಈ ಡೆವಲಪಿಂಗ್ ಕಂಟ್ರೀಸ್ ಅಂತೀವಲ್ಲ, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ನಾವು ಡಾಟಾ ಕಲೆಕ್ಟ್ ಮಾಡಿಕೊಂಡು ಅಷ್ಟೇ ಇದೆ, ಇಷ್ಟು ಮಿಲಿಯನ್ ಇದೆ, ಅಷ್ಟು ಮಿಲಿಯನ್ ಅಂತ ಹೇಳಿದರೆ ಇರಬಹುದು, ಡಾಟಾ ಡಿಫ್ರೆನ್ಸ್ ಆಗುವುದು ಹೊರತಾಗಿ ಈ ಪದ್ಧತಿ ಇಲ್ಲ ಅಂತ ಹೇಳುವಂಥದ್ದು ಎಲ್ಲೂ ಇಲ್ಲ. ಎಲ್ಲ ರಂಗಗಳಲ್ಲಿ
ಅಭಿವೃದ್ಧಿ ಹೊಂದಿರುತ್ತ ಎಲ್ಲ ದೇಶಗಳಲ್ಲಿ ಈ ಪದ್ಧತಿ ಏನು ಅನಿಷ್ಟ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾನೂನುಗಳು ಬಂದಿವೆ. ಈಗ 1986 ಅನ್ಬೋದು, 2016 ಅನ್ಬೋದು, ಇದಕ್ಕೆ ಮೊದಲು ಕಾನೂನು ಇತ್ತು. ಫ್ಯಾಕ್ಟ್ರೀಸ್ ಆ್ಯಕ್ಟು, ಮೈನ್ಸ್ ಆ್ಯಕ್ಟು ಅಲ್ಲಿ ಇತ್ತು, ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು. ಅಕ್ರಮವಾಗಿ ಗೋವು ಸಾಗಾಟ ಮಾಡಲಾಗುತ್ತಿತ್ತು ಎಂಬ ಆರೋಪದಡಿ ಗೋವು ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಗಳನ್ನ ಸಾರ್ವಜನಿಕರು ತಡೆದರು. ಅಕ್ರಮ ಗೋವು ಸಾಗಾಟ ಮಾಡುತ್ತಿದ್ದರು ಎನ್ನಲಾದವರ ಲಾರಿಯನ್ನು ಸಾರ್ವಜನಿಕರು ತಡೆದು ಗೋವು ರಕ್ಷಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತಾರ್ಗದಲ್ಲಿ ನಡೆದಿದೆ. ಸುಮಾರು 25 ಆಕುಳುಗಳನ್ನು ಪೊಲೀಸರಿಗೆ ಗ್ರಾಮಸ್ಥರು ಒಪ್ಪಿಸಿದ್ದಾರೆ. ಮಹಾರಾಷ್ಟ್ರಕ್ಕೆ ಆಕುಳುಗಳನ್ನು ಸಾಗಿಸುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಓರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಟಂ ಟಂ ಪಲ್ಟಿ, ಆಲ್ಮೇಲ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಓರ್ವ ಮಹಿಳೆ ಸಾವು. ಚಾಲಕನ ನಿಯಂತ್ರಣ ತಪ್ಪಿ ಟಂ ಟಂ ಪಲ್ಟಿಯಾಗಿ ಓರ್ವ ಮಹಿಳೆ ಸಾವನ್ನಪ್ಪಿ ಹಲವರಿಗೆ ಗಾಯಗಳಾದ ದುರ್ಘಟನೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಬಳಿ ನಡೆದಿದೆ. ಆಲ್ಮೇಲದಿಂದ ಗುಡ್ಡಳ್ಳಿಗೆ ಹೊರಟಿದ್ದ ಟಂ ಟಂನಲ್ಲಿ ಪ್ರಯಾಣಿಸುತ್ತಿದ್ದ ಕಸ್ತೂರಿ ಬಾಯಿ ಸಾವಿಗೀಡಾದ ದುರ್ದೈವಿ ಮಹಿಳೆಯಾಗಿದ್ದು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವಿಲನ್ನು ಬೇಟೆಯಾಡುತ್ತಿದ್ದ ನಾಗಮಂಗಲ ತಾಲೂಕಿನ ಶಿಕಾರಿಪುರದ ನಾಲ್ವರು ಯುವಕರ ಪೈಕಿ ಇಬ್ಬರನ್ನು KRPET ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮಂಡ್ಯ ನಾಗಮಂಗಲ ತಾಲೂಕಿನ ಜಾಗಿನ ಕೆರೆ ಬಳಿ ಚಾರ್ಟರ್ ಬಿಲ್ಲನ್ನು ಬಳಸಿ ರಾಷ್ಟ್ರೀಯ ಪಕ್ಷಿಯಾದ ನವಿಲನ್ನು ಬೇಟೆಯಾಡುತ್ತಿದ್ದ ನಾಗಮಂಗಲ ತಾಲೂಕಿನ ಶಿಕಾರಿಪುರದ ನಾಲ್ವರು ಯುವಕರ ಪೈಕಿ ಇಬ್ಬರನ್ನು KRPET ವಲಯ ಅರಣ್ಯಾಧಿಕಾರಿ ಮಧುಸೂದನ್ ಮತ್ತು ಸಿಬ್ಬಂದಿಗಳು ಮೃತ ನವಿಲು TVS ಸ್ಕೂಟರ್ ಸಮೇತವಾಗಿ ಬಂಧಿಸಿದ್ದಾರೆ. ಶಿಕಾರಿಪುರದ 19 ವರ್ಷದ ಯಲೇಶ್ ಮತ್ತು 20 ವರ್ಷದ ಪ್ರಭು ಎಂಬುವರನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ತಲೆಮರೆಸಿಕೊಂಡಿರುವ ಇಬ್ಬರು ಆರೋಪಿಗಳ ಪತ್ತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಲೆ ಬೀಸಿದ್ದಾರೆ. KRPET ಪ್ರಾದೇಶಿಕ ವಲಯದ ಸಂತೆಬಾಜಲ್ಲಿ ಸಾಖಿಯ ಜಾಗಿನಕೆರೆ ಗ್ರಾಮದ ಬಳಿ ಇರೋ ನಾಲಾಯಲ್ಲಿ ಕಡೆ ನಮಗೆ ನವಿಲಿನ ಬೇಟೆ ಆಡ್ತಿದ್ದಾರೆ ಎನ್ನುವ ಮಾಹಿತಿ ಇತ್ತು. ಅದರಿಂದ ನಮಗೆ ಕೆಲವು ಪೊಲೀಸ್ ಮೂಲಗಳಿಂದಲೂ ಕೂಡ ನಮಗೆ ಮಾಹಿತಿ ಬಂದಿತ್ತು. ಈ ಮಾಹಿತಿನ ಆಧರಿಸಿ ನಾವು ಯಾರು ಬೇಟೆ ಆಡ್ತಿದ್ದಾರೆ ಅವ್ರನ್ನ ಸೆರೆ ಹಿಡಿಬೇಕು ಅಂತ ಅಲ್ಲಿ ಗಸ್ತು ತಿರುಗ್ತಿರ್ಬೇಕಾದ್ರೆ ಇವತ್ತು ನಮಗೆ ಸಂಜೆ ಒಂದು 4 ಜನ ಸ್ವಾಮಿಗಳು ನಾಲಾಯೇರಿ ಮೇಲೆ 2 ಸ್ಕೂಟರ್ನಲ್ಲಿ ಒಂದು ಬರ್ತಾ ಇದ್ರು. ಯಾವಾಗ ನಮ್ಮ ಗಾಡಿಯನ್ನು ನೋಡಿ ಅವರು ಅನುಮಾನಾಸ್ಪದವಾಗಿ ಗಾಬರಿಯಾಗಿ ಗಾಡಿಯನ್ನು ತಿರುಗಿಸಿ ಅಲ್ಲಿಂದ ಪರಾರಿ ಆಗಲಿಕ್ಕೆ ಪ್ರಯತ್ನ ಮಾಡಿದ್ರು. ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ನಾವು ನಮ್ಮ ಉಪವಲಯಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಆ ವಾಹನವನ್ನು ನಾವು ಚೇಸ್ ಮಾಡಿ ಹಿಡಿಬೇಕಾದ್ರೆ ಇಬ್ಬರು ಆಸಾಮಿಗಳು ತಪ್ಪಿಸ್ಕೊಂಡಿರ್ತಾರೆ. ಇಬ್ಬರು ಆಸಾಮಿಗಳು ನಾವು ತಕ್ಷಣ ಅವ್ರನ್ನ ಹಿಡಿದು ಗಾಡಿಯನ್ನು ಪರಿಶೀಲಿಸಿ ನೋಡಿದಾಗ ಆ TVS ಒಂದು ಓನ್ ಆಕ್ಟಿವ್ ಅದರ ಬರೋ ಗಾಡಿನಲ್ಲಿ TVS ವಾಹನದ ಡಿಕ್ಕಿ ಒಳಗಡೆ ಒಂದು ನವಿಲಿನ ಮೃತದೇಹ ಸಿಕ್ಕಿರ್ತದೆ. ಅವ್ರನ್ನ ಕೇಳಿದಾಗ ಅವರು ಇದೇ ನಾಲಾಯೇರಿ ಮೇಲೆ ಚಾರ್ಟರ್ ಬಿಲ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನ ಬೇಟೆಯಾಡ್ತಿದ್ವಿ ಅಂತ ತಿಳಿಸಿರ್ತಾರೆ. ಸೊ ಬಂಧಿತ ಆರೋಪಿಗಳು ಪ್ರಭು ಬಿನ್ ಟಾರ್ಜನ್, ಒಂದು ಅಂದಾಜವರೆಗೂ ಒಂದು 19 ವರ್ಷ ಆಗಿದೆ, ಶಿಕಾರಿಪುರ ಗ್ರಾಮ ನಾಗಮಂಗಲದವರು, ಮತ್ತು ಯಲೇಶ್ ಬಿನ್ ಜಾಲೇಶ್ ಅಂತ ಅಂದಾಜು ಒಂದು 22 ವರ್ಷ, ಇವರು ಕೂಡ ಶಿಕಾರಿಪುರ ಗ್ರಾಮ ನಾಗಮಂಗಲ ತಾಲೂಕಿನವರು. ಇನ್ನು ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರ ಸುನೀಲ್ ಬಿನ್ ನಾಗೇಂದ್ರ ಶಿಕಾರಿಪುರ ಗ್ರಾಮ, ಮತ್ತು ಅನಿಲ್ ಬಿನ್ MT ಶಿಕಾರಿಪುರ ಗ್ರಾಮ. ಈ ಎಲ್ಲ ಆರೋಪಿಗಳು ಏನಿದ್ದಾರೆ ಎಲ್ಲ ಕೂಡ ಶಿಕಾರಿಪುರ ಗ್ರಾಮ. ಈ ಥರ ಮಾಂಸಕ್ಕೋಸ್ಕರ ಇದರಿಂದ ನವಿಲುಗಳನ್ನ ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲನ್ನ ಬೇಟೆಯಾಡಿದ್ದಾರೆ. ಸೊ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ Schedule 1 ನವಿಲನ್ನ ನಮೂದಿಸಿರೋದ್ರಿಂದ ಇದು ಬೇಟೆಯಾಡೋದು ಅಪರಾಧವಾಗಿರೋದ್ರಿಂದ ಅವನ್ನು ನಾವು ತಕ್ಷಣ ಬಂಧಿಸಿ ಈಗ ನಾವು ನ್ಯಾಯಾಂಗ ಬಂಧನಕ್ಕೆ ಏನು ಮಾಡಿದ್ದೀವಿ. ನೀರಿಗಾಗಿ ಕಾದು ಕುಳಿತಿದ್ದವರು ನಲ್ಲಿ ತಿರುವಿದ ತಕ್ಷಣ ಬಂತು ರಕ್ತ, ಜಲಮಂಡಳಿಗೆ ದೂರು ನೀಡಿದ ಗ್ರಾಮಸ್ಥರು. ಸಾಮಾನ್ಯವಾಗಿ ನಲ್ಲಿಯನ್ನ ತಿರುವಿದರೆ ನೀರು ಬರುತ್ತದೆ, ಆದರೆ ಧಾರವಾಡದ ಒಂದು ಕಾಲೋನಿಯ ಜನರು ನಲ್ಲಿಯನ್ನ ತಿರುವಿದರೆ ಅಲ್ಲಿ ಕೆಂಪು ಬಣ್ಣದ ರಕ್ತದ ಬಣ್ಣದಂತೆ ನೀರು ಬರುತ್ತದೆ. ಧಾರವಾಡದ ಗೊಲ್ಲರ ಕಾಲೋನಿ ಹಾಗೂ ಊಗಾರ ಓಣಿಯಲ್ಲಿ ಮಂಗಳವಾರ ನೀರು ಬರಬೇಕಿತ್ತು.
ಅದನ್ನೇ ಕಾಯುತ್ತಾ ಕುಳಿತಿದ್ದ ಜನರು ನಲ್ಲಿ ತಿರುಗಿಸಿದ ತಕ್ಷಣವೇ ನೀರಿನ ಬದಲು ರಕ್ತದ ಬಣ್ಣವಿರುವ ನೀರು ಬಂದಿದೆ. ಇದನ್ನ ನೋಡಿದ ಗ್ರಾಮಸ್ಥರು ಕೂಡಲೇ ಜಲ ಮಂಡಳಿಗೆ ದೂರನ್ನ ನೀಡಿದ್ದಾರೆ. ಅಸಲಿಗೆ ನಲ್ಲಿ ಪಕ್ಕದಲ್ಲೇ ಇರುವ ಕಸಾಯಿ ಖಾನೆ ಹಾಗೂ ಮೀನು ಮಾರುಕಟ್ಟೆಯ ಗಲೀಜು ನೀರು ಕೂಡುತ್ತಿರುವುದರಿಂದ ಕುಡಿಯುವ ನೀರಿನಲ್ಲಿ ರಕ್ತದ ನೀರು ಬರುತ್ತಿದೆ. ಈ ಹಿಂದೆ ಕೂಡ ರಸ್ತೆಯ ಮೇಲೆಯೇ ಕಸಾಯಿ ಖಾನೆಯ ನೀರು ಹರಿಯುತ್ತಿತ್ತು. ಆದರೆ ಈಗ ಅದೇ ಕಸಾಯಿ ಖಾನೆ ಹಾಗೂ ಮೀನು ಮಾರುಕಟ್ಟೆಯ ಗಲೀಜು ನೀರು ಜನರ ಮನೆಗೆ ಬರುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಒಂದೆಡೆ ಬರಗಾಲದಿಂದ ಕುಡಿಯಲು ನೀರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಇಲ್ಲಿಯ ಜನರಿಗೆ ಕುಡಿಯುವ ನೀರು ಹೋಗಲಿ ಬಳಸಲು ಕೂಡ ನೀರಿಲ್ಲದಂತೆ ಆಗಿದೆ. ಇದಕ್ಕೆಲ್ಲ ಪಾಲಿಕೆ ಹಾಗೂ ಜಲ ಮಂಡಳಿಯ ನಿರ್ಲಕ್ಷ್ಯ ಕಾರಣ ಎಂದು ಜನರು ಇಡೀ ಶಾಪ ಹಾಕುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಮತ್ತೆ ನಾಳೆ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಮುನ್ನೆಚ್ಚರಿಕೆ ನೀಡಿದೆ. ಜೂನ್ 15-20 ನಡುವೆ ಮಳೆಯ ಪ್ರಮಾಣ ತಗ್ಗಲಿದೆ. 20 ನಂತರ ಮತ್ತೆ ಮುಂಗಾರು ಮಳೆ ಚುರುಕು ಪಡೆಯಲಿದ್ದು ಮಳೆ ಹಾಗೂ ಗಾಳಿ ವೇಳೆ ಸಾರ್ವಜನಿಕರು ಜಿಲ್ಲೆಗೆ ಬರುವ ಪ್ರವಾಸಿಗರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ನಾಪ್ಲೋಕು ಭಾಗಮಂಡಲ ತಲಕಾವೇರಿ ವ್ಯಾಪ್ತಿಯಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೂ ಬಿಡುವು ಕೊಟ್ಟು ಬಿರುಸಿನ ಮಳೆ ಸುರಿಯಿತು. ನಾಪೋಕ್ಲು ಹಾಗೂ ಭಾಗಮಂಡಲಕ್ಕೆ ವಿದ್ಯುತ್ ಪೂರೈಸುವ ಮಾರ್ಗದಲ್ಲಿ ಸೋಮವಾರ ರಾತ್ರಿ ಗಾಳಿಗೆ ಕಂಬಗಳು ಧರೆಗುರುಳಿದ್ದು ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿತು. ಮಡಿಕೇರಿ ಶನಿವಾರ ಸಂಜೆ ಸುಂಟಿಕೊಪ್ಪ ಹಾಗೂ ಸೋಮವಾರ ಪೇಟೆ ಭಾಗದಲ್ಲಿ ತುಂತುರು ಮಳೆ ಸುರಿಯುತ್ತಿದೆ. ಜಿಲ್ಲೆಯಲ್ಲಿ ದಟ್ಟವಾದ ಮೋಡ ಕವಿದ ವಾತಾವರಣ ಇದೆ. ಆಂಧ್ರದಲ್ಲಿ ದಲಿತ ಮಹಿಳೆಗೆ ಗೃಹ ಖಾತೆ, ಅಪ್ಪನ ಮೇಲ್ಪಂಕ್ತಿ ಅನುಸರಿಸಿದ ಆಂಧ್ರ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ. ದಲಿತ ಮಹಿಳೆಗೆ ಮಹತ್ವದ ಗೃಹ ಖಾತೆ ನೀಡುವ ಮೂಲಕ ಆಂಧ್ರ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ವಿಶಿಷ್ಟ ಹಾದಿ ತುಳಿದಿದ್ದಾರೆ. 2014 ತೆಲಂಗಾಣ ಆಂಧ್ರ ವಿಭಜನೆಯಾದ ನಂತರದ ಮೊದಲ ಮಹಿಳಾ ಗೃಹ ಸಚಿವರಾಗಿ ಮೆಕತೋಟಿ ಸುಚರಿತಾ ಇತಿಹಾಸ ಬರೆದಿದ್ದಾರೆ. ಜಗನ್ರ ತಂದೆ YS ರಾಜಶೇಖರ್ ರೆಡ್ಡಿ ಅವಿಭಜಿತ ಆಂಧ್ರಪ್ರದೇಶ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮಹಿಳಾ ಗೃಹ ಮಂತ್ರಿಯನ್ನ ನೇಮಿಸಿದ್ರು. ಅವರು ಗೃಹ ಸಚಿವೆಯಾಗಿ ಸಂಪುಟಕ್ಕೆ ಸೇರಿಕೊಂಡಿದ್ದ ಪಿ ಸಬಿತಾ ಇಂದ್ರ ರೆಡ್ಡಿ ಈಗ ತೆಲಂಗಾಣ ರಾಷ್ಟ್ರ ಸಮಿತಿಯ ಶಾಸಕಿ. ಸಂಪುಟ ರಚನೆ ಸಂದರ್ಭ ನಾಮಕಾವಸ್ಥೆ ಖಾತೆಗಳನ್ನ ಮಹಿಳೆಯರಿಗೆ ನೀಡುವುದು ಮಾಮೂಲು ಎಂಬಂತೆ ಆಗಿರುವ ಹಿನ್ನೆಲೆಯಲ್ಲಿ ಜಗನ್ ನಡೆ ದೇಶದ ಗಮನ ಸೆಳೆದಿದೆ. ದಲಿತ ಕುಟುಂಬದ ಮಹಿಳೆ ಮೇಕತೋಟಿ ಸುಚರಿತಾ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ನಂತರದ ಮಹತ್ವದ ಖಾತೆ ದೊರೆತಿದೆ. ಮಂಡ್ಯ ಬಸ್ ದುರಂತ ಮೃತರ ಕುಟುಂಬಸ್ಥರಿಗೆ ಕೇಂದ್ರದಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ. ಜಿಲ್ಲೆಯ ಪಾಂಡವಪುರ ಕನಗನ ಮರಡಿನಲ್ಲಿ ಸಂಭವಿಸಿದ ಭೀಕರ ಬಸ್ ದುರಂತದಲ್ಲಿ 30 ಜನರು ಮೃತಪಟ್ಟಿದ್ದರು. ಇದೀಗ ಮೃತಪಟ್ಟ 30 ಮಂದಿಯ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಬಸ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ಪರಿಹಾರ ಘೋಷಿಸಿರುವುದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ವೀಟ್ ಮಾಡುವ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ ಮಂಡ್ಯ ಕನಗನ ಮರಡಿ ಬಸ್ ಅಪಘಾತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಈಗ ಭಾರತ ಸರ್ಕಾರ ತಲಾ 2 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದಗಳು ಎಂದು ಸಿಎಂ ಟ್ವೀಟ್ ಮಾಡಿದ್ದಾರೆ. ಸುಮಲತಾ ಅವರು ಮೃತ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡಿರುವುದು ವೈಯಕ್ತಿಕವಾಗಿ ನನಗೆ ಸಂತಸ ತಂದಿದೆ. ಅಂದಿನ ದುರ್ಘಟನೆ ಎಲ್ಲರಿಗೂ ನೋವುಂಟು ಮಾಡಿತು. ಒಟ್ಟಿನಲ್ಲಿ ಮಂಡ್ಯ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ಪರಿಹಾರ ನೀಡಿದ್ದಕ್ಕಾಗಿ ಮೋದಿಜಿ ಮತ್ತು ಭಾರತ ಸರ್ಕಾರಕ್ಕೆ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ಕನಗನ ಮರಡಿ ಬಳಿ ಖಾಸಗಿ ಬಸ್ ಸುಮಾರು 15 ಅಡಿ ಆಳದ ವಿಜಿ ನಾಲೆಗೆ ಉರುಳಿದ ಪರಿಣಾಮ ಮಕ್ಕಳು ಸೇರಿದಂತೆ 30 ಮಂದಿ ದಾರುಣವಾಗಿ ಮೃತಪಟ್ಟಿದ್ರು. ಆಗ ಕರ್ನಾಟಕ ರಾಜ್ಯ ಸರ್ಕಾರ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಿತ್ತು. ಈಗ ಕೇಂದ್ರ ಸರ್ಕಾರ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಇದೀಗ ಸಂತ್ರಸ್ತೆ ಕುಟುಂಬದವರಿಗೆ ಒಟ್ಟು 7 ಲಕ್ಷ ಪರಿಹಾರ ಸಿಕ್ಕಿದಂತಾಗಿದೆ. ಜೂನ್ 13-14 ಬಿಜೆಪಿ ಸಭೆ, ಲೋಕಸಭಾ ಚುನಾವಣಾ ಸಾಮಗ್ರಿ ತರುವಂತೆ ಶಾ ಬುಲಾವ್. ಪಕ್ಷದ ಚುನಾವಣೆ ಆರಂಭಿಸುವ ಉದ್ದೇಶದಿಂದ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ಜೂನ್ 13-14 ಎರಡು ದಿನಗಳ ಕಾಲ ಕೇಂದ್ರ ಮತ್ತು ರಾಜ್ಯ ನಾಯಕರ ಸಭೆ ಕರೆದಿದ್ದು, ಸಭೆಯಲ್ಲಿ ಕಳೆದ ಲೋಕಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಪತ್ರಗಳು ಸೇರಿದಂತೆ ಕಳೆದ ಲೋಕಸಭಾ ಚುನಾವಣಾ ಪ್ರಚಾರದ ಸಾಮಗ್ರಿಗಳ ಜೊತೆ ಜೂನ್ 13 ಸಭೆಗೆ ಆಗಮಿಸುವಂತೆ
ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಬಿಜೆಪಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಲ್ಲದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಪಕ್ಷದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದವರ ಹೆಸರುಗಳನ್ನು ಪಟ್ಟಿ ಮಾಡುವಂತೆ ಸೂಚಿಸಲಾಗಿದೆ. June 13 and 14 ದೆಹಲಿ ಸಭೆ ನಡೆಯಲಿದ್ದು, ಈ ಸಭೆಯಲ್ಲಿ ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದಿಂದ ಸಾಂಸ್ಥಿಕ ಚುನಾವಣೆಗಳನ್ನು ನಡೆಸಲು ಉದ್ದೇಶಿಸಿದ್ದು, ಈ ಸಂಬಂಧ 2 ಸಭೆಗಳನ್ನು ಕರೆಯಲಾಗಿದೆ. ಪಕ್ಷದ ಸಾಂವಿಧಾನಿಕ ಅನುಗುಣವಾಗಿ ಚುನಾವಣಾ ಪ್ರಕ್ರಿಯೆಯನ್ನು 3 ತಿಂಗಳೊಳಗೆ ಮುಕ್ತಾಯಗೊಳಿಸಲಾಗುವುದು ಎಂದು ಹಿರಿಯ ಬಿಜೆಪಿ ನಾಯಕರೊಬ್ಬರು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. June 13 ನಡೆಯುವ ಸಭೆಯಲ್ಲಿ ಅಮಿತ್ ಶಾ ಅವರು ಈ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇಂದು ಗಂಗಾ ದಸರಾ ಹಿನ್ನೆಲೆಯಲ್ಲಿ ವಾರಣಾಸಿಯಲ್ಲಿ ಭಕ್ತರು ಪವಿತ್ರ ಗಂಗಾ ಸ್ನಾನ ಮಾಡಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ದಸರಾವನ್ನು ಇಂದು ಆಚರಿಸಿದರು. ಗಂಗೆಯಲ್ಲಿ ಸಾವಿರಾರು ಭಕ್ತರು ಪವಿತ್ರ ಸ್ನಾನ ಮಾಡಿದರು. ಹಿಂದೂ ಪುರಾಣಗಳ ಪ್ರಕಾರ ಮಾ ಗಂಗಾ ಭೂಮಿಯ ಹರಿದಳು ಎಂದು ನಂಬಲಾಗುತ್ತದೆ. ಹೀಗಾಗಿ ಈ ದಿನವನ್ನು ಗಂಗಾ ದಸರಾ ಎಂದು ಆಚರಿಸಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಾಗುತ್ತದೆ. आज जेठ का शुक्ल पक्ष दशमी है, गंगा दशहरा माना जाता है. आज के दिन गंगा जी का अवतार हुआ है, इसीलिए आज गंगा जी को महत्व ज़्यादा है. आज के दिन स्नान करने से क्या मिलता है? अरे पुण्य मिलता है, और क्या मिलता है, साल भर का संति पुण्य मिलता है. गंगा जी को पूजा करना भी बहुत उत्तम होता है. आज का दिन, आज के दिन गंगा जी आई है ना, उनका मन हुआ है, इसीलिए उनका श्रृंगार होता है, पूजा होता है. एक साल पर उनका दशहरा मनाया जाता है. ಕರ್ನಾಟಕದ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅವಕಾಶ ನೀಡುತ್ತಿಲ್ಲ ಎಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅವಕಾಶ ನೀಡುತ್ತಿಲ್ಲ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರು ಯೋಜನೆ ಅನುಷ್ಠಾನಕ್ಕಾಗಿ ಡಿಪಿಆರ್ ಸಲ್ಲಿಸಲಾಗಿದೆ. ಇದಕ್ಕೆ ಸುಲಭವಾಗಿ ಯೋಜನೆ ಜಾರಿಗೆ ತರಲು ತಮಿಳುನಾಡು ಸರ್ಕಾರ ಅವಕಾಶ ನೀಡುತ್ತಿಲ್ಲ. ಆದರೆ ನಾವು ಸುಮ್ಮನೆ ಕೂರುವುದಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡುತ್ತಲೇ ಇರುತ್ತಿದ್ದೇವೆ ಎಂದು ಜಲಸಂಪನ್ಮೂಲ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತದೆ. ಹೀಗಾಗಿ ಲಿಂಗನ್ಮಕ್ಕಿ ಮತ್ತು ತುಂಗಭದ್ರಾ ಜಲಾಶಯಗಳಿಂದ ನೀರು ಪೂರೈಸಲು ಚಿಂತಿಸಲಾಗುತ್ತದೆ. ಬೆಂಗಳೂರು ಸೇರಿದಂತೆ ಬೇರೆ ಪಟ್ಟಣಗಳಿಗೆ ಕುಡಿಯುವ ನೀರು ಪೂರೈಸಲು ಲಿಂಗನ್ಮಕ್ಕಿ ನೀರಾವರಿ ಯೋಜನೆಗಳನ್ನು ಆದಷ್ಟು ಶೀಘ್ರವಾಗಿ ಮಾಡಬೇಕೆಂದು ಸಿಎಂ ಸೂಚಿಸಿದ್ದಾರೆ. ಇದಕ್ಕೂ ಮೊದಲು ಕುಮಾರಸ್ವಾಮಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಬಾಕಿ ಉಳಿದಿರುವ ಎಲ್ಲ ಯೋಜನೆಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ಆದೇಶಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಿಲ್ಲದ ಹಿಂಸಾಚಾರ, ಸಾವಿನ ಸರಣಿಯಲ್ಲಿ ಏರಿಕೆ, ಸತ್ತವರಲ್ಲಿ ನಮ್ಮವರೇ ಹೆಚ್ಚು ಎಂದ ದೀದಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೋತ್ತರ ಹಿಂಸಾಚಾರ ಮುಂದುವರೆದಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ನಡೆದ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇನ್ನು 3 ಸಾವನ್ನಪ್ಪಿದ್ದಾರೆ. ಉತ್ತರ 24 ಪರಗಣ ಜಿಲ್ಲೆಯ ಕಾಕಿನಾರದಲ್ಲಿ ಸೋಮವಾರ ರಾತ್ರಿ ನಡೆದ ಘರ್ಷಣೆಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 3 ಗಾಯಗಳಾಗಿವೆ. ಪೂರ್ವ ವರ್ಧಮಾನ್ ಜಿಲ್ಲೆಯ ಮಂಗಳವಾರ ರಾತ್ರಿ ಒಬ್ಬ ವ್ಯಕ್ತಿಯನ್ನು ಹೊಡೆದು ಹತ್ಯೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆದ ಚುನಾವಣೋತ್ತರ ಗಲಭೆಗಳಲ್ಲಿ ಒಟ್ಟು 10 ಮಂದಿ ಪ್ರಾಣ ಕಳೆದುಕೊಂಡಿದ್ದು, ಅವರಲ್ಲಿ 8 ಮಂದಿ ನಮ್ಮ ಪಕ್ಷಕ್ಕೆ ಸೇರಿದವರು, ಉಳಿದಿಬ್ಬರು ಬಿಜೆಪಿ ಕಾರ್ಯಕರ್ತರು ಎಂದು ಮಮತಾ ಬ್ಯಾನರ್ಜಿ ಹೇಳಿದರು.
ಪ್ರತಿ ಸಾವು ದುರ್ಭಾಗ್ಯಪೂರ್ಣವಾದದ್ದು. ಪ್ರತಿಯೊಂದು ಘಟನೆಯ ಬಗ್ಗೆಯೂ ತನಿಖೆ ನಡೆಸಲಾಗುವುದು. ಸಾವನ್ನಪ್ಪಿರುವ 10 ಮಂದಿಯ ಕುಟುಂಬದವರಿಗೆ ವಿಪತ್ತು ನಿರ್ವಹಣಾ ನಿಧಿಯಿಂದ ನೆರವು ನೀಡುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡುತ್ತೇನೆ ಎಂದು ಮಮತಾ ಹೇಳಿದರು. ಬಿಜೆಪಿಯವರು ಪಶ್ಚಿಮ ಬಂಗಾಳವನ್ನ ಗುಜರಾತ್ ಮಾಡಲು ಹೊರಟಿದ್ದಾರೆ. ನಾನು ಜೈಲಿಗೆ ಹೋಗಲು ಸಿದ್ಧ, ಆದರೆ ಅವರ ಯೋಜನೆ ಯಶಸ್ವಿಯಾಗಲು ಬಿಡೇನು ಎಂದರು. ಚುನಾವಣೋತ್ತರ ಗಲಭೆಗಳಲ್ಲಿ ಸತ್ತವರ ಸಂಖ್ಯೆಯನ್ನ ವೈಭವಕರಿಸಿ ರಾಜ್ಯಪಾಲರು ಹೇಳಿಕೆ ನೀಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಒಪ್ಪಲಾಗದು. ನಾವು ರಾಜ್ಯಪಾಲರನ್ನು ಗೌರವಿಸುತ್ತೇವೆ, ಆದರೆ ಪ್ರತಿ ಹುದ್ದೆಗೂ ಸಾಂವಿಧಾನಿಕವಾದ ಮಿತಿಗಳಿರುತ್ತವೆ ಎಂದು ಮಮತಾ ಹೇಳಿದರು. ಮಮತಾ ಅವರ ಪ್ರಚೋದನೆಯಿಂದಲೇ ಸಂದೇಶ್ ಕಲಿ ಗ್ರಾಮದಲ್ಲಿ ಶನಿವಾರ ಗಲಭೆ ನಡೆದು 3 ಸಾವನ್ನಪ್ಪಿದ್ರು ಎಂದು ಬಿಜೆಪಿ ಮುಖಂಡ ಮುಕುಲ್ ರಾಯ್ ಆರೋಪಿಸಿದ್ದಾರೆ. ಪರೀಕ್ಷೆ ಪಾಸಾಗಲು ಹಣ ಕೊಟ್ಟರೆ ಅದು ತಿರುಪತಿ ಉಂಡಿಗೆ ಎಂದು ಸಚಿವ ಎಚ್ಡಿ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಇಲಾಖೆಯಲ್ಲಿ ಖಾಲಿ ಇರುವ ಇಂಜಿನಿಯರ್ಗಳ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪರೀಕ್ಷೆ ನಡೆಸಿ ಭರ್ತಿ ಮಾಡಿಕೊಳ್ಳುತ್ತಿದ್ದು, ಪರೀಕ್ಷೆಯಲ್ಲಿ ಹಣ ಕೊಟ್ಟು ಉತ್ತೀರ್ಣರಾಗಲು ಪ್ರಯತ್ನಿಸಿದರೆ ಅಂಥವರ ಹಣ ತಿರುಪತಿ ಉಂಡಿಗೆ ಹೋದಂತೆ ಎಂದು ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ June 21-23 ಪರೀಕ್ಷೆ ನಡೆಸಲಾಗುತ್ತಿದ್ದು, ಇದಕ್ಕಾಗಿ ಪರೀಕ್ಷಾ ಪ್ರಾಧಿಕಾರ ಅಗತ್ಯ ಸಿದ್ಧತೆ ಕೈಗೊಂಡಿದೆ. ಇದರಲ್ಲಿ ಇಲಾಖೆಯ ಯಾವುದೇ ಪಾತ್ರವಿಲ್ಲ ಎಂದರು. 750 ಹಿರಿಯ, 350 ಕಿರಿಯ ಅಭಿಯಂತರ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 200 ಅಂಕಗಳಿಗೆ ಪರೀಕ್ಷೆ ಬರೆಯಬೇಕಾಗುತ್ತದೆ. ಯಾರ ಹಸ್ತಕ್ಷೇಪ ಅಥವಾ ಅಕ್ರಮವಿಲ್ಲದೆ ಪರೀಕ್ಷೆ ನಡೆಯಬೇಕು. ಒಂದು ವೇಳೆ ಪರೀಕ್ಷಾ ಸಮಯದಲ್ಲಿ ಅಕ್ರಮಗಳು ನಡೆದಲ್ಲಿ ಅದಕ್ಕೆ ಸಂಬಂಧಪಟ್ಟವರನ್ನೇ ಹೊಣೆ ಮತ್ತು ಜವಾಬ್ದಾರರನ್ನಾಗಿ ಮಾಡಲಾಗುವುದು ಎಂದು ಪರೀಕ್ಷಾ ಪ್ರಾಧಿಕಾರದ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಯಾರ ಶಿಫಾರಸು ಇಲ್ಲದೆ ನೇರವಾಗಿ ಪರೀಕ್ಷೆ ಬರೆದು ಅರ್ಹರಾದವರು ಮಾತ್ರ ಲೋಕೋಪಯೋಗಿ ಇಲಾಖೆಗೆ ಸೇರಬಹುದಾಗಿದೆ. ಪರೀಕ್ಷೆಯಲ್ಲಿ ತೆರಿಗೆಯಾಗಲು ಇಲಾಖೆ ಅಭಿಯಂತರರಾಗಿ ಸೇವೆ ಸಲ್ಲಿಸಲು ಹಣ ಕೊಟ್ಟು ಕಳೆದುಕೊಂಡರೆ ಅದಕ್ಕೆ ಅಭ್ಯರ್ಥಿಗಳೇ ಹೊಣೆ. ಹಣ ಕೊಟ್ಟರೆ ಅದು ತಿರುಪತಿ ಹುಂಡಿಗೆ ಹೋದಂತೆ ಎಂದು ಎಚ್ಡಿ ರೇವಣ್ಣ ಎಚ್ಚರಿಸಿದರು. ಪತನಗೊಂಡಿರುವ ಭಾರತೀಯ ವಾಯುಪಡೆಯ AN-32 ವಿಮಾನ ಸ್ಥಳದ ಚಿತ್ರಗಳು ಇದೀಗ ಲಭ್ಯವಾಗಿವೆ. ಅರುಣಾಚಲ ಪ್ರದೇಶದ ಲಿಪು ಎಂಬಲ್ಲಿಂದ 16 ಕಿಲೋಮೀಟರ್ ದೂರದಲ್ಲಿ ವಿಮಾನ ಪತನಗೊಂಡಿದೆ ಎಂಬ ಮಾಹಿತಿ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದ ತಂಡಕ್ಕೆ ಮಂಗಳವಾರ ತಿಳಿಯಿತು. ಈ ಸ್ಥಳದಲ್ಲಿ ವಾಯುಪಡೆಯ AM-17V5 ಚಿತಾ ಹೆಲಿಕಾಪ್ಟರ್ಗಳ ಮೂಲಕ ವೈಮಾನಿಕ ಪರಿಶೀಲನೆ ನಡೆಸಲಾಯಿತು. ಆಗ ಒಂದು ಪ್ರದೇಶದಲ್ಲಿ ಮರಗಳು ಧ್ವಂಸಗೊಂಡಿರುವ ದೃಶ್ಯ ಕಾಣಿಸಿದೆ. ಆ ಸ್ಥಳದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದಾಗ ವಿಮಾನದ ಅವಶೇಷಗಳು ಪತ್ತೆಯಾಗಿವೆ ಎನ್ನಲಾಗಿದೆ. ಆದರೆ ಹೆಲಿಕಾಪ್ಟರ್ಗಳು ಆ ಸ್ಥಳದಲ್ಲಿ ಭೂಸ್ಪರ್ಶ ಮಾಡಲು ಸಾಧ್ಯವಾಗಿಲ್ಲ. ಗುಡ್ಡಗಾಡು ಪ್ರದೇಶವಾಗಿರುವ ಈ ಸ್ಥಳಕ್ಕೆ ತೆರಳುವುದು ತ್ರಾಸದಾಯಕವೆನಿಸಿದೆ. ಅಲ್ಲದೆ ಅವಶೇಷಗಳನ್ನು ಮೇಲಕ್ಕೆತ್ತಬೇಕಿದ್ದರೆ ಭಾರಿ ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ ಎಂದು ಸೇನೆಯ ಮೂಲಗಳು ತಿಳಿಸಿವೆ. ಇದರ ಹೊರತಾಗಿಯೂ ಮಂಗಳವಾರ ಅಧಿಕೃತವಾಗಿ ಮಾತನಾಡಿರುವ ವಾಯುಪಡೆಯು ಪತನಗೊಂಡ ಸ್ಥಳಕ್ಕೆ ಹತ್ತಿರ ಎನಿಸುವ ಲ್ಯಾಂಡಿಂಗ್ ಜಾಗವನ್ನು ನಾವು ಗುರುತಿಸಿದ್ದೇವೆ. ಬುಧವಾರ ಬೆಳಗಿನಿಂದಲೇ ರಕ್ಷಣಾ ಕಾರ್ಯಾಚರಣೆ ನಡೆಯಲಿದೆ. ಸೇನಾ ಸಿಬ್ಬಂದಿ ಸ್ಥಳಕ್ಕೆ ತೆರಳುವ ಪ್ರಯತ್ನ ನಡೆಸಲಿದ್ದಾರೆ ಎಂದು ಹೇಳಿದೆ. ಕಳೆದ ಸೋಮವಾರ 13 ಮಂದಿ ಸೇನಾ ಸಿಬ್ಬಂದಿಯನ್ನು ಹೊತ್ತು AN-32 ವಿಮಾನವು ಅರುಣಾಚಲ ಪ್ರದೇಶದ ಮೆನ್ಚುಕಾಗೆ ತೆರಳಲು ಅಸ್ಸಾಂನ ಜೋಹರ್ತ ವಾಯುನೆಲೆಯಿಂದ ಮಧ್ಯಾಹ್ನ 12:27 ಟೇಕಾಫ್ ಆಗಿತ್ತು. ಆದರೆ 1 ಗಂಟೆ ಹೊತ್ತಿಗೆ ಅದು ನಿಯಂತ್ರಣ ಕಳೆದುಕೊಂಡಿತು. ಅಂದಿನಿಂದ ಇಂದಿನವರೆಗೆ ವಾಯುಪಡೆ, ಭೂಸೇನೆ, ಸ್ಥಳೀಯ ಪೊಲೀಸರು, ರಾಜ್ಯ ಸರ್ಕಾರ, ಅರೆ ಸೇನಾ ಪಡೆ, ಸ್ಥಳೀಯರು ವಿಮಾನಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಮಾಡಲು ಹೋದ ಪತ್ರಕರ್ತನ ಮೇಲೆ ರೈಲ್ವೆ ಪೊಲೀಸಪ್ಪನ ಗುಂಡಾವರ್ತನೆ. ಮನಸೋ ಇಚ್ಛೆ ತಳಿಸಿದ ವಿಡಿಯೋ ವೈರಲ್. ರೈಲಿನಲ್ಲಿ ಅನಧಿಕೃತವಾಗಿ ತಿಂಡಿ ತಿನಿಸು ಹಾಗೂ ಇತರೆ ವಸ್ತುಗಳ ವ್ಯಾಪಾರಗಳ ಬಗ್ಗೆ ವರದಿ ಮಾಡಲು ಹೋಗಿದ್ದ ಖಾಸಗಿ ಸುದ್ದಿವಾಹಿನಿಯ ಪತ್ರಕರ್ತನನ್ನು ರೈಲ್ವೆ ಇನ್ಸ್ಪೆಕ್ಟರ್ ಥಳಿಸಿದ್ದಾನೆ. ಉತ್ತರ ಪ್ರದೇಶದ ಶಮ್ಲಿ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ವರದಿಗಾರನ ಕಪಾಳಕ್ಕೆ ಹೊಟ್ಟೆಯ ಭಾಗಕ್ಕೆ ಪೊಲೀಸ್ ಅಧಿಕಾರಿ ಪಂಚ್ ಮಾಡಿದ್ದಾನೆ. ಪತ್ರಕರ್ತನನ್ನು ಅಮಾನುಷವಾಗಿ ಪೊಲೀಸಪ್ಪ ಹೊಡೆದು ದರ್ಪ ತೋರಿಸುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಅಲ್ಲದೆ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಸುಮ್ಮನೆ